ಮುದ್ಗಲ್ ಸಮೀಪದ ಮಟ್ಟೂರು ಗ್ರಾಮದ ಪಂಪಣ್ಣ ಜಾವೂರು ಸೈನ್ಯದಲ್ಲಿ 34 ವರ್ಷಗಳ ಸೇವೆಯನ್ನು ಮುಕ್ತಾಯಗೊಳಿಸಿ ಹುಟ್ಟೂರಿಗೆ ಹಿಂದಿರುಗಿದಾಗ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಜನರು ಆತ್ಮೀಯವಾಗಿ ಸಂಭ್ರಮದಿಂದ ಸ್ವಾಗತ ಮಾಡಿಕೊಂಡರು. ಹುಟ್ಟೂರು ಮುದ್ಗಲ್ ಸಮೀಪದ ಮಟ್ಟೂರು ಗ್ರಾಮಕ್ಕೆ ಸೇವೆಯನ್ನು ಮುಕ್ತಾಯಗೊಳಿಸಿ ಮರಳಿದ ವೀರಯೋಧ ಪಂಪಣ್ಣ ಜಾವೂರು ಅವರನ್ನು ಆರತಿ ಬೆಳಗಿ ಸ್ವಾಗತಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕುದುರೆ ಮೇಲೆ ಮೆರವಣಿಗೆ ಮಾಡಿ ನಂತರ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಮೆರವಣಿಗೆಯುದ್ದಕ್ಕೂ ಗ್ರಾಮದ ಯುವಕರು ಬ್ಯಾಂಜೋ ವಾದಕ್ಕೆ ನರ್ತಿಸಿದರೆ ಶಾಲಾ ಮಕ್ಕಳು ಗ್ರಾಮಸ್ಥರು ನಿವೃತ್ತ ಯೋಧರಿಗೆ ಪುಷ್ಪಾರ್ಪಣೆ ಮಾಡಿ ಸ್ವಾಗತಿಸಿದರು. ನಂತರ ನಡೆದ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಯೋಧ ಪಂಪಣ್ಣ ಜಾವೂರು, ಗ್ರಾಮಸ್ಥರು ಸೇನೆ ಹಾಗೂ ಸೈನಿಕರ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ನಾನೆಂದು ಚಿರಋಣಿಯಾಗಿದ್ದು, ಇಂದಿನ ದಿನಮಾನಗಳಲ್ಲಿ ಯುವಕರು ಕೂಡ ಹೆಚ್ಚಿನ ಆದ್ಯತೆಯನ್ನು ಭಾರತ ಮಾತೆಯ ಸೇವೆಗೆ ಮೀಸಲಿಡಲು ಮುಂದಾಗಬೇಕೆಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹುನಕುಂಟಿಯ ಶರಣಯ್ಯ ತಾತನವರು ವಹಿಸಿದ್ದರು. ವೇದಿಕೆ ಮೇಲೆ ಸಿಂಧನೂರು ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪ್ರಾಚಾರ್ಯ ಚಿಲ್ಕರಾಗಿ, ಪತಂಜಲಿ ಯೋಗ ರಾಜ್ಯ ಸಂಚಾಲಕ ಭಾಸ್ಕರ್ ಎಂ, ಮಟ್ಟೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೇವಮ್ಮ ಶೆಟ್ಟಪ್ಪ, ನಿವೃತ್ತ ಸಿಆರ್ಪಿಎಫ್ ಯೋಧ ಜಗದೀಶ್ ಹಿರಮಠ ಸೇರಿದಂತೆ ಇತರರು ಇದ್ದರು.